ಇವತ್ತು ಇವತ್ತು ಬೆಳಿಗ್ಗೆನೇ ಅಂಗಡಿಗೆ ಎದ್ದು ಹೋಗ್ತಾ ಇದ್ದೀವಿ, ತುಂಬ ಲೇಟ್ ಆಗೋಯ್ತು ಅಂತೇಳಿ ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಅಂಗಡಿಗೆ ಹೋದ್ಮೇಲೆ ವ್ಲಾಗ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಿಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಮಂಗಳವಾರ ಬೆಳಿಗ್ಗೆ, ಸೊ ಇವಾಗ ಅಂಗಡಿಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಇಡೀ ದಿವಸ ನೈಟ್ವರೆಗೂ ಸೊ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ. ಇವಾಗ ಐಟಮ್ ಬರೋದಿದೆ, ಅದಕ್ಕೋಸ್ಕರ ಅಂಗಡಿಯಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡ್ತೀರಾ ಪೂರ್ತಿ ವ್ಲಾಗ್ಸ್ನ ನೋಡಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ. ಮನೆ ಇವತ್ತಿನ ನನ್ನ ಇಡೀ ದಿವಸದ ರುಟೀನ್ ಯಾವ ಥರ ಇರುತ್ತೆ ನೋಡೋಣ. ಸೊ ನೋಡ್ಬೋದು ಇದೆಲ್ಲ ಖಾಲಿಯಾಗಿದೆ ಐಟಮ್ಗಳು ಪೂರ್ತಿಯಾಗಿ. ಇವಾಗ ಕಸನ ಗುಡಿಸಿದ್ರೆ ಇವತ್ತಿನ ಅಂಗಡಿ ಕೆಲಸ ಆಗುತ್ತೆ, ಮತ್ತು ಐಟಮ್ ಬರುತ್ತೆ. ಸೊ ಅದನ್ನು ಜೋಡಿಸೋಕ್ಕೆ ಒಂದು ಸ್ವಲ್ಪ ಭಯ, ಯಾಕಂದರೆ ಜಾಸ್ತಿ ಐಟಮ್ಗಳು ಇರುತ್ತೆ, ಬರೀ ಜ್ಯೂಸು ನೀರೇ ಇರುತ್ತೆ ಫುಲ್ಲು. ಸೊ ಬಂದಮೇಲೆ ತೋರಿಸ್ತೀನಿ ನಾನು ಎಷ್ಟು ಐಟಮ್ ಬಂದಿದೆ ಅಂಥೇಳಿ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಅಷ್ಟೇ ಐಟಮ್ ಬಂತು, ಎಲ್ಲನೂ ಜೋಡಿಸ್ತಾ ಇದ್ದೀನಿ. ಶೆಕೆ ಅಂದರೆ ಶೆಕೆ ಇರೋಕ್ಕಾಗ್ತಾಯಿಲ್ಲ, ಐಟಮ್ ಇಳಿಸ್ಬಿಟ್ಟು ಇವತ್ತು ಬೆಳಿಗ್ಗೆ ಬಂದಿದ್ದಾರೆ, ಅದಕ್ಕೋಸ್ಕರ ಬೆಳಿಗ್ಗೆ ಚೇತುನು ಬಂದಿರಲಿಲ್ಲ ಇನ್ನು. ಸೊ ಎಲ್ಲ ಕೇಸನ್ನು ಒಬ್ಬಳೆ ಜೋಡಿಸಿದ್ದೀನಿ ಇವಾಗ, ಇನ್ನು ಏನೇನು ಬಂದಿದೆ ಅಂತ ತೋರಿಸಿ ನೋಡಿ. ಇದೆಲ್ಲ ಐಟಮ್ಸು, ಇನ್ನು ಆಚೆ ಕೂಡ ಫುಲ್ ಇದೆ ಈ ವಾಟ್ರು ಈ ಜ್ಯೂಸು. ಸೊ ಇಲ್ಲೆಲ್ಲ ಹಾಗೆ ಇದೆ, ಇದೆಲ್ಲನೂ ಇವಾಗ ಜಾಗ ಮಾಡಿ ಜೋಡಿಸ್ಬೇಕು. ಇಲ್ಲಿ ಗಂಟ ಫುಲ್ ಆಯಿತು, ಇವಾಗ ಮೇನ್ ಜ್ಯೂಸ್ಗಳದ್ದೇ ವ್ಯಾಪಾರ ಆಗ್ತಾ ಇರೋದು. ಪೂರ್ತಿಯಾಗಿ ಅದರ ಜಾಗಕ್ಕೆ ನಾನು ಜೋಡಿಸಿ ಮತ್ತು ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಓಡಾಡೋಕೆ ಕೂಡ ಜಾಗ ಇಲ್ಲ, ಫುಲ್ ಅಲ್ಲಿ ಇಲ್ಲಿ ಅಂತ ಇಟ್ಬಿಟ್ಟಿದ್ದೀನಿ ಎಲ್ಲನೂ, ಅಲ್ಲೊಂದು ಇಲ್ಲೊಂದು ಅಂತೇಳಿ. ಸೊ ಎಲ್ಲನೂ ಅದರ ಜಾಗಕ್ಕೆ ಸೆಟ್ ಮಾಡಿ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಮಾತ್ರ ಫುಲ್ ಜೋಡಿಸ್ಬಿಟ್ಟಿದ್ದೀನಿ ನೀಟಾಗಿ, ಇನ್ನು ಮಿಕ್ಕಿದ್ದು ಆಚೆ ಒಂದು ಸ್ವಲ್ಪ ಇದೆ, ಮತ್ತು ಇಲ್ಲಿ ಸ್ವಲ್ಪ ನೀರು ಮಧ್ಯ ಸೆಂಟ್ರಲ್ಲಿ ಇಟ್ಬಿಟ್ಟಿದ್ದೀನಿ ಅಂಗಡಿ ಸೆಂಟ್ರಲ್ಲಿ. ಇದನ್ನೆಲ್ಲನೂ ಆ ಮೂಲೆಗೆ ಹಾಕಬೇಕು. ಸೊ ಬನ್ನಿ ಇವಾಗ ಇದನ್ನೆಲ್ಲ ಜೋಡಿಸಿ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡಿ. ನನಗೆ ಐಟಮ್ ಬಂದು ಬೆಳಿಗ್ಗೆ ಒಂದು 10:30 ಬಂದುಬಿಡ್ತು. ಸೊ ಎಲ್ಲರೂ ಇದ್ದರೆ ಈಸಿಯಾಗಿ ಇಳಿಸ್ಕೊಂಡ್ಬಿಡ್ತಾ ಇದ್ವಿ. ಎಲ್ಲ ಇಳಿಸಿ ಎಲ್ಲ ಜೋಡಿಸಿದಾದಮೇಲೆ ಇನ್ನು ಸೆಂಟ್ರಲ್ ಐಟಮ್ ಇಟ್ಟಿದ್ನಲ್ವ ಅಂಗಡಿಯಲ್ಲಿ, ಆ ಟೈಮಲ್ಲಿ ಚೇತು ಬಂದು ಓ ಸದ್ಯ ಅಪ್ಪ ಬಂದೋಗ್ಬಿಟ್ರು ಅಂತೆಲ್ಲ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ನಾನು ಇರೋದು ಐಟಮ್ ಕೊಡು ಸಾಕು ಜೋಡಿಸ್ಕೋತೀನಿ ಅಂತೆಲ್ಲ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರು ಸಾಯಂಕಾಲ ಟೈಮ್ ಬಂದಿದ್ದಿದ್ರೆ ಎಲ್ಲರೂ ಅಂದರೆ ಸ್ಕೂಲ್ ಲೀವ್ ಇದೆಯಲ್ವ ಮಕ್ಕಳಿಗೆ, ಅದಕ್ಕೋಸ್ಕರ ಇಬ್ಬರೂ ಎತ್ತಿ ಜೋಡಿಸ್ತಾ ಇದ್ರೆ ಗೊತ್ತಾಗಲ್ಲ, ಬೇಗ ಬೇಗ ಆಗ್ತಾಯಿತ್ತು ನನಗೆ. 1/2 hour 3/4 hour ಆಗೋಯಿತು ಇಷ್ಟು ಐಟಮ್ ಇಳಿಸೋ ಅಷ್ಟರಲ್ಲಿ. ಸೊ ಬೇರೆಯವರು ಎತ್ತೆತ್ತು ಕೊಟ್ಟಂಗೆ ನಾನು ಒಳಗಡೆ ಎಲ್ಲ ಒಬ್ಬಳೆ ಜೋಡಿಸ್ಕೋಬೇಕಾಗಿತ್ತು. ಸೊ ಎಲ್ಲ ಅದರ ಜಾಗಕ್ಕೆ ಜೋಡಿಸಿ ಇನ್ನು ಕೆಲವು ಎಕ್ಸ್ಟ್ರಾ ಐಟಮ್ ಇರೋದನ್ನೆಲ್ಲನು ಸೊ ಅಂಗಡಿ ಮಧ್ಯದಲ್ಲಿ ಇಟ್ಕೊಂಡಿದ್ದೆ. ಅದಾದಮೇಲೆ ಚೇತು ಬಂದು ಕೊಟ್ಟ, ಒಂದು ಮೂಲೆಯಲ್ಲಿ ಜಾಗ ಇತ್ತು ಅದನ್ನು ಜಾಗ ಮಾಡಿ ಸೊ ಎಲ್ಲ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ಎಲ್ಲ ಐಟಮ್ನು ಇಟ್ಟಿದ್ದೀನಿ. ಯಾವ್ದು ಬೇಗ ಖಾಲಿ ಆಗುತ್ತೋ ಐಟಮ್ ಕೈಗೆ ಸಿಗೋ ಥರ ನೀಟಾಗಿ ನೋಡಿ ಇಟ್ಕೋಬೇಕು. ನೋಡಿ ಈ ಥರ ಜೋಡಿಸ್ಕೋಬೇಕಾಗತ್ತೆ. ನೀನೇನಮ್ಮ ಇಷ್ಟೊಂದು ಐಟಮ್ ತರಿಸ್ಬಿಟ್ಟಿದ್ಯಾ ಒಂದೇ ಸರಿ ಅಂತೇಳಿ ನನ್ನ ಮಗಳು ಕೂಡ ಹೇಳ್ತಾ ಇದ್ದಾಳೆ. ಅಲ್ಲಿಂದಲೇ ಅವಳೇ ವಿಡಿಯೋ ಮಾಡ್ತಾ ಇರೋದು. ಸೊ ಏನು ಮಾಡೋದು, ಡೈಲಿ ಡೈಲಿ ಐಟಮ್ಗಳು ಬರೋಲ್ಲ, ಬಂದಾಗ ಒಂದೇ ಸರಿ ಹಾಕಬೇಕಾಗತ್ತೆ. ಸೊ ಆ ವಾರಕ್ಕೆ ಒಂದು ಸರಿ ಇಲ್ಲ ಎರಡು ಸರಿ ಬರುತ್ತೆ, ಯಾಕಂದರೆ ಇವಾಗ ಜ್ಯೂಸು ನೀರ್ದು ತುಂಬಾ ಡಿಮ್ಯಾಂಡ್ ಇರೋದ್ರಿಂದ. ಸೊ ಇಷ್ಟು ಇಳಿಸ್ಬಿಟ್ಟು ಮನೆಗೆ ಹೋದ್ಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಮನೆಗೆ ಹೋದ್ಮೇಲೇನು ಕೂಡ ಅಷ್ಟೇ ಕೆಲಸ ಇತ್ತು. ಇನ್ನು ಬುಧವಾರ ಅಮಾವಾಸ್ಯೆ ಇರೋದ್ರಿಂದ ನಾನು ಮಂಗಳವಾರ ಸಾಯಂಕಾಲನೇ ಎಲ್ಲ ಮೇನ್ ಡೋರ್ ಎಲ್ಲನೂ ಕ್ಲೀನ್ ಮಾಡಿ, ಸೊ ವಾರಕ್ಕೆ 2 ದಿವಸ ಕ್ಲೀನ್ ಮಾಡ್ತೀನಿ ನಾನು. ಯಾಕಂದರೆ ಪಾಪು ಏನಾನ ಕೋಪ ಮಾಡಿಕೊಂಡು ಏನು ಮಾಡ್ತಾನೆ ಅಂದರೆ ಎಲ್ಲ ರಂಗೋಲಿನೂ ತುಳಿದಾಕಿ ಒರೆಸ್ಬಿಡ್ತಾನೆ, ಅದಕ್ಕೋಸ್ಕರ ವಾರಕ್ಕೆ 2 ಸರಿ ನಾನು ಕಂಪಲ್ಸರಿ ಹಾಕ್ಕೋತೀನಿ. ಸೋಮವಾರ ಹಾಕ್ಕೊತೀನಿ, ಇಲ್ಲಾಂದರೆ ಗುರುವಾರ ಹಾಕ್ಕೋತಾ ಇದ್ದೆ. ಇನ್ನು ಅಮಾವಾಸ್ಯೆ ಇರೋದ್ರಿಂದ ರಂಗೋಲಿ ಕೂಡ ಎಲ್ಲ ಹೋಗಿತ್ತು. ರಂಗೋಲಿ ಎಲ್ಲ ನಿಧಾನಕ್ಕೆ ಎಲ್ಲನೂ ಬಿಡಿಸ್ಕೊಂಡೆ, ಮತ್ತು ಅಂಜಲಿ ಮನೆಯೊಳಗಡೆ ಎಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡ್ಳು. ಆಮೇಲೆ ನಾನು ಆಚೆ ಬೇಗ ಬೇಗನೆ ಎಲ್ಲ ಕ್ಲೀನ್ ಮುಗಿಸ್ಕೊಂಡು, ಅವಳೆ ರೆಕಾರ್ಡ್ಸ್ ಮಾಡ್ತಾಳೆ, ಅದಕ್ಕೋಸ್ಕರ ನಾನು ಆಚೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸಿ ಆಮೇಲೆ ಒಳಗಡೆ ಹೂವು ಎಲ್ಲ ಇಟ್ಟು ಆಮೇಲೆ ಸ್ನಾನ ಮುಗಿಸ್ಕೊಂಡು ಇದೆಲ್ಲ ಮಾಡ್ಕೊತಾ ಇರೋದು. ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಮನೆ ಒಳಗಡೆ ಫಸ್ಟು ಪೂಜೆ ಮುಗಿಸಿ ಆಮೇಲೆ ನಾನು ಆಚೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು, ಇಲ್ಲಾಂದರೆ ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ. ಇನ್ನು ಮಂಗಳವಾರ ನಮ್ಮ ಮನೆ ದೇವ್ರ ವಾರ ಆಗಿರುತ್ತಲ್ವ, ಅದಕ್ಕೋಸ್ಕರ ಇನ್ನು ತುಂಬ ಲೇಟ್ ಆಗಿಬಿಡತ್ತೆ ಅಂಥೇಳಿ ನಾನು ಈ ಥರ ಫಸ್ಟು ಮನೆ ಒಳಗಡೆ ಎಲ್ಲ ಪೂಜೆ ಮುಗಿಸಿ ಪೂಜೆ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಆರಾಮ್ಸೆ ಎಲ್ಲ ಕೆಲಸ ಆದಮೇಲೆ ಕಿಚ್ಚದ ಕೆಲಸ ಇನ್ನೂ ಆಗಿರಲಿಲ್ಲ, ಅದಕ್ಕೋಸ್ಕರ ಆಚೆನೇ ಬಂದು ಫಸ್ಟ್ ಎಲ್ಲ ರೆಡಿ ಮಾಡಿ ಆಚೆ ಕೂಡ ಪೂಜೆ ಮಾಡಿ ಆಮೇಲೆ ಮನೆ ಒಳಗಡೆನೂ ಹೋಗಿದ್ದು. ನಾನು ಹೋದ್ಮೇಲೇ ಅಡುಗೆ ಕೆಲಸ ಅದು ಇದು ಇರುತ್ತೆ, ಆ ಕೆಲಸಗಳೆಲ್ಲ ನಾನು ನಿಧಾನಕ್ಕೆ ಮಾಡ್ಕೋತೀನಿ. ಫಸ್ಟು ನನಗೆ ಪೂಜೆ ಕೆಲಸ ಮುಗಿಬೇಕು,
ಲೇಟ್ ಆಗಿಬಿಟ್ರೆ ಅಷ್ಟೊತ್ತಲ್ಲಿ ನೈಟಲ್ಲಿ ಪೂಜೆ ಮಾಡೋಕ್ಕಾಗಲ್ವಲ್ಲ ಅಂಥೇಳಿ ಬೇಗ ಮಾಡ್ತೀನಿ ಕಂಪಲ್ಸರಿ. ನಾನು ಮಂಗಳವಾರ ನಮ್ಮ ದೇವ್ರ ವಾರ ಇರೋದರಿಂದ ಎಲ್ಲ ಕ್ಲೀನಾಗಿ ಪೂಜೆ ಮಾಡಿನೇ ಆಮೇಲೆ ಊಟ ಮಾಡೋದು, ಪೂಜೆ ಮಾಡಿ ಮಾಡ್ದಿರೋ ಮಾತ್ರ ಇರೋದಿಲ್ಲ. ಸೊ ಫೈನಲಿ ಈ ಥರ ಕಾಣಿಸ್ತಾ ಇದೆ ಮೇನ್ ಡೋರು. ಸೊ ನೋಡ್ಬೋದು ನೀವು ಎಷ್ಟು ನೀಟಾಗಿ ಕಾಣಿಸುತ್ತೆ. ಇನ್ನು 2 ದಿವಸಕ್ಕೆಲ್ಲ ಮತ್ತೆ ಮಾಮೂಲಿ ಮಾಡಿಬಿಡ್ತಾರೆ ಮಕ್ಕಳು. ಮನೆಗೆ ಮತ್ತೆ ಕಿಚನ್ ಬಂದು ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಸೊ ಮನೆಗೆ ಬಂದು ಎಲ್ಲ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಇವತ್ತು ತುಂಬಾ ಅಂಗಡಿಯಲ್ಲಿ ಕೆಲಸ ಆಯ್ತಲ್ವ, ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಮನೆಗೆ ಬಂದು ಸ್ನಾನ ಮಾಡಿ ಪೂಜೆ ಮುಗಿಸಿ ಇವಾಗ ಕಿಚನ್ ರೂಮ್ಗೆ ಬಂದಿದ್ದೀನಿ. ಸೊ ಸಾರು ಆಗ್ತಾ ಇದೆ, ಸಾರು ರೆಸಿಪಿ ಏನು ಶೇರ್ ಮಾಡಿಲ್ಲ. ದೋಸೆ ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ, ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ದೋಸೆ ಹಾಕಿ ಸ್ವಲ್ಪ ಪಾತ್ರೆಗಳಿದೆ ಇದೆಲ್ಲನೂ ಜೋಡಿಸ್ಬೇಕು. ಮತ್ತು ಬೆಡ್ಶೀಟ್ಗಳೆಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಇವತ್ತು, 4 ಬೆಡ್ಶೀಟನ್ನು 2 ಒಣಗಿಸಿದ್ದೀನಿ, ಇನ್ನೂ 2 ಆಗ್ತಾಯಿದೆ. ಮನೆ ಪೂಜೆನು ಮಾಡಿದ್ದೀನಿ ನೋಡಿ. ಇವಾಗ ಇದೆ 4ನೇ ಬೆಡ್ಶೀಟ್ ಅಂದರೆ 2 ಆಚೆ ಆಯಿತು, ಇವಾಗ 2 ತಿರುಗ್ತಾ ಇದೆ. ಬಟ್ಟೆ ಇನ್ನೂ ಇಷ್ಟು ರೆಡಿ ಇದೆ, ಇದು ಬೆಡ್ಶೀಟ್ ಆದಮೇಲೆ ಇದರ ಬಟ್ಟೆನ ಹಾಕಬೇಕು. ಪೂಜೆ ಕೂಡ ಆಯಿತು. ಇನ್ನು ಈ ರೂಮಲ್ಲಿ ಎಲ್ಲ ಕ್ಲೀನಿಂಗ್ ಅಂತೂ ಆಗಿದೆ, ಬರೀ ಇವತ್ತು ನಿನ್ನೆ ಹೋಗಿರೋಂಥ ಬಟ್ಟೆ ಒಂದು 4 ಮಡ್ಚಿಕ್ಬೇಕು. ಸೊ ಆಚೆ ತಣ್ಣ ಗಾಳಿ ಬೀಸ್ತಾ ಇದೆ, ಮೋಸ್ಟ್ಲಿ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ಇವತ್ತು. ಸೊ ನಿನ್ನೆ ಚೆನ್ನಾಗಿತ್ತು ಮಳೆ, ತುಂಬಾ ಚೆನ್ನಾಗಿ ಬಿಡ್ತಾ ಇತ್ತು. ಸೊ ಬನ್ನಿ ಇವಾಗ ದೋಸೆನ ಮಾಡ್ಕೊಬೇಕು, ಪಾಪಗೂ ತಿನ್ನಿಸ್ಬೇಕು. ಸೊ ಇದೇನು ಮಸಾಲೆ ಚೇತುಗ್ ಅಂಥೇಳಿ ಎಗ್ ಪೂಜಿನ ಮಾಡಿರೋದು ನಮ್ಮನೆಯವರು. ಮತ್ತು ಈ ಕಡೆ ಮೀನು ಸಾವ್. ಸೊ ಓಕೆ ಫ್ರೆಂಡ್ಸ್, ನಾನು ಇದೆಲ್ಲ ಕೆಲಸನ ಮುಗಿಸಿ ಮತ್ತು ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ದೋಸೆ ಕೂಡ ಹಾಕೋದನ್ನು ತೋರಿಸ್ತೀನಿ. ಇವಾಗ ದೋಸೆ ಮಾಡ್ಕೊತಾ ಇದ್ದೀನಿ, ಎಲ್ಲ ಕೆಲಸನ ಮುಗೀತು. ಪೂರ್ತಿಯಾಗಿ ಕಿಚನ್ ಕ್ಲೀನ್ ಮಾಡಿ ಆಮೇಲೆ ನಾನು ದೋಸೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಮಾಡ್ಕೊಳೋಕ್ಕೆ. ಇವಾಗ ಊಟ ಮಾಡಬೇಕು, ಸಾರು ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತೇಳಿ. ಏನೋ ಮಾಡ್ತಾ ಇದ್ದಾರೆ ಈ ಕಡೆ. ಚೇತನ್ಗೆ ಮೊಟ್ಟೆ ಬೇಯಿಸ್ತಾ ಇಟ್ಟಿದ್ದೀನಿ ನೋಡಿ ಗೈಸ್, ಇದೆ ಮೊಟ್ಟೆ 2 4 ಅನ್ಕೊಂಡ್ಬೇಡಿ ನೋಡಿ. ಇದು ಕೊರ್ಬೇವು ಅಂತ ನೋಡಿರ್ತೀರಾ? ನೋಡಿರೋ ಯಾಕೆ ನೋಡಿರಲ್ಲ, ಇದು ಕರಿಬೇವು ಎಲ್ಲ ಒಣಗಿ ಉದುರ್ತಾ ಇದೆ, ಅದಕ್ಕೋಸ್ಕರ ಎಲ್ಲ ಪ್ಲೇಟ್ ಅಲ್ಲಿ ಹಾಕಿ ಒಣಗಿಸಿ ಒಂದು ಡಬ್ಬ. ಅಷ್ಟು ದಿನ ಇಕ್ಕಿದ್ರೆ ಉದುರುತ್ತೆ ಗೈಸ್, ಸುಮ್ಮನೆ ಒಂದೇ ದಿವಸ ಕುದುರ ಹೋಗುತ್ತೆ ಅಂದ್ರೆ ನೋಡಿ ಈ ತರ ಗಲೀಜು ಮಾಡಿಕ್ಕಿದ್ದಾರೆ. ಗಲೀಜು ಅಲ್ಲ ಅದು ಈರುಳ್ಳಿ ತಂದ್ವಲ್ಲ ಅದರದು ನೋಡಿ ಗೈಸ್, ಹಂಗೆ ಅಲ್ಲಿ ದೋಸೆ ಸುಟ್ಟೋಯ್ತು, ಅಲ್ಲಿ ಸುಟ್ಟೋಯ್ತು ಗೈಸ್ ನೋಡಿ ಗೈಸ್. ಒಂದರ ಮೇಲೆ ಜ್ಞಾನ ಇಲ್ಲ ಹಿಂಗೆ, ಲೈಕ್ ಮಾಡಿ ಅವ್ರಿಗೆ ಅಭಿಷೇಕ ಮಾಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ದೋಸೆ ನೋಡಿ. ಇಲ್ಲೆಲ್ಲ ಹಂಗೆ ಕಚ್ಚಾ ಐತೆ ನೋಡಿ, ಪಕ್ಕ ಮಾಡಿ ಎಷ್ಟು ಚಂದ ಆಗ್ತಾ ಉಂಟು ದೋಸೆ. ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ಬೇಕು ಈ ಥರ, ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆನೆ ಇಲ್ವಲ್ಲ, ಬೆಣ್ಣೆ ಇದೆ. ಫ್ರೆಂಡ್ಸಲ್ಲಿ ದೋಸೆ ಆಗ್ತಾ ಇದೆ, ಮತ್ತೆ ಇಲ್ಲಿ ಕರಿಬೇವು ಎಲ್ಲನೂ ನೀಟಾಗಿ ಆರಿಸಿ ಈ ಥರ ಹಾಕಿ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿ ಹಾಕಿ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಡೈಲಿ ಆಗುತ್ತೆ. ಡೈಲಿ 10 ಕೊಡಬೇಕು ಇವಾಗ ಕರಿಬೇವು ತೊಗೊಳ್ಳಿ, ಕೊತ್ತಂಬರಿ ತೊಗೊಳ್ಳಿ. ಸೊ ಹಂಗೆ 10-20 ರೂಪಾಯಿ ಕೊಟ್ಟರೆ ತೊಗೋಬೇಕಾಗತ್ತೆ. ಸೊ ಅದ್ರ ಬದಲು ಇದನ್ನು ವೇಸ್ಟ್ ಮಾಡೋದಂತ ಒಣಗಿಸಿ ಮತ್ತೆ ರೀಯೂಸ್ ಮಾಡ್ಬೋದಲ್ಲ, ಒಣಗದೇ ಇರೋದು ಕೂಡ ತುಂಬ ಚೆನ್ನಾಗಿರುತ್ತೆ. ದೋಸೆ ಹಾಕೋತೀನಿ, ಇನ್ನೊಂದು 4 ದೋಸೆ ಮಾಡಿದ್ರೆ ಆಗೋಯ್ತು. ಚೆನ್ನಾಗಿ ಬರ್ತಾ ಇದ್ರೆ ದೋಸೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ. ನಾವು ಯಾವ ಥರ ಹಾಕ್ತೀವೋ ಆ ಥರ ಸ್ವಲ್ಪ ಎಣ್ಣೆ ಹಾಕ್ತೀವಿ. ಇವಾಗ ಬಿಸಿ ಬಿಸಿ ತಿನ್ನೋದ್ರಿಂದ ಸ್ವಲ್ಪನೇ ಎಣ್ಣೆ ಹಾಕ್ತೀವಿ.
ಹಾಕ್ಬೋದು. ಇದು ಕೊನೆಯ ದೋಸೆ ಮಿಕ್ತು ಅವಾಗ ಮಾಡ್ಕೊಂಡಿದ್ದು. ಸ್ವಲ್ಪ ಟೊಮ್ಯಾಟೊ ಕೆಚಪ್ಪು ಮತ್ತು ಆರೋಗ್ಯನೂ ಹಾಕಿ ಚೀಸ್ ಹಾಕಿದ್ದೀನಿ ಸ್ವಲ್ಪ ಪಾಪುಗೆ, ಮತ್ತು ಎಲ್ಲರಿಗೂ ಒಂದೊಂದು ಪೀಸ್ ಆಗುತ್ತೆ ಅಂತೇಳಿ. ತುಂಬ ಚೆನ್ನಾಗಿ ಬಂತು. ಲಾಸ್ಟ್ ದೋಸೆ ಏನಿರುತ್ತೋ ಸೊ ಬಿಸಿ ಹಂಚ್ ಮೇಲೆ ಹಾಕಿ ಗ್ಯಾಸ್ ಆಫ್ ಮಾಡಿಬಿಟ್ಬಿಟ್ರೆ ಸೊ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಈ ಥರ ಮಾಡಿ ನೋಡಿ ಬೇಕಾದರೆ. ಲಾಸ್ಟ್ ಮಾಮೂಲಿ ದೋಸೆ ಹೆಂಗೆ ಹಾಕ್ತೀವೋ ಹಂಗೆ ಹಾಕಿ ಸ್ವಲ್ಪ ಕೆಚಪ್ಪು, ಪಿಜ್ಜಾ ಕೆಚಪ್ಪು ಸಿಗುತ್ತೆ, ಮತ್ತು ಟೊಮ್ಯಾಟೊ ಸಾಸ್ ಆದರೂ ಆಗ್ಬೋದು ಸ್ವಲ್ಪ ಸ್ವಲ್ಪ ಹಾಕಿ. ಮತ್ತು ಚೀಸ್ನ ತುರಿದ್ಬಿಟ್ಟು ಹಾಕಿ, ಇಲ್ಲ ಸ್ಲೈಸ್ ಇದ್ರೂ ಸ್ಲೈಸ್ ಇಟ್ಬಿಟ್ಟು ಫುಲ್ಲು ಕಡಿಮೆ ಗ್ಯಾಸ್ ಇರಬೇಕು. ಮತ್ತು ಆರೋಗ್ಯನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಏನಿರುತ್ತೆ ಉದುರಿಸ್ಬಿಟ್ಟಾಯಿತು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ನೀವು ಕೂಡ ಮಾಡ್ಕೊಳ್ಳಿ ಈ ಥರ, ಯಾವ್ದಾನ ಚೀಸ್ ಏನಾನ ಮಕ್ಕಳಿದ್ರೆ ಈ ಥರ ಮಾಡಿಕೊಡಿ. ಓಕೆ, ದೋಸೆ ಆಯಿತು. ಇವಾಗ ಚೇತನ್ಗೆ ಮೊಟ್ಟೆ ಕೂಡ ಆಯಿತು, ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೀನಿ. ಇದು ಹಾಕ್ತಾ ಇರಲಿ ಅಷ್ಟರಲ್ಲಿ, ಸ್ವಲ್ಪ ಎಲ್ಲ ಆರೋ ಅಷ್ಟರಲ್ಲಿ ಇಲ್ಲ ಪಾತ್ರೆ ಎಲ್ಲನೂ ವಾಶ್ ಮಾಡಿಬಿಡ್ತೀನಿ. ಮೀನು ಸಾರು ಯಾವತ್ತೂ ಅಷ್ಟೇ ಬಿಸಿ ಬಿಸಿ ತಿನ್ನಬಾರ್ದು, ಸ್ವಲ್ಪ ಮಟ್ಟಿಗೆ ಆರಿದ್ಮೇಲೆ ತಿನ್ನಬೇಕು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಅಷ್ಟರಲ್ಲಿ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಆಯಿತು. ದೋಸೆ ಪಿಜ್ಜಾ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಒಂಚೂರು ಸೀದೋಗಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾಳೆ ಇನ್ನೊಂದು ದೋಸೆ ಹಿಟ್ಟನ್ನ ಮಿಕ್ಕಿಸ್ಕೊಂಡಿದ್ದೀನಿ, ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಬನ್ನಿ ಇವಾಗ ಎಲ್ಲರಿಗೂ ಕೊಡ್ತೀನಿ ಒಂದೊಂದು ಪೀಸ್. ಚೇತು ಕೊಡ್ತೀನಿ, ಚೇತನ್ ಇಂದ ಇಲ್ಲಿ ನೋಡು, ಒಬ್ಬೊಬ್ರು ಒಂದೊಂದು ಫೋನಲ್ಲಿ ಬಿಜಿ ಇದ್ದಾರೆ ನೋಡಿ ನೋಡಿ, ಹೆಂಗೆ ಓಡ್ ಬರ್ತಾ ಇದ್ದಾನೆ ನೋಡಿ ನೋಡಿ. ಇನ್ನೇನು ಒಂದು ಪೀಸ್ ಎತ್ಕೋ ಎಲ್ಲರಿಗೂ ಒಂದೊಂದು, 5 ಜನಕ್ಕೂ ಒಂದೊಂದು. ಒನ್ ಮೋರ್ ಒನ್ ಪೀಸ್, ಎಸ್ ನೋಡಿ ಯಾರು ಸೇರ್ಕೊ ಅಂತಾನೆ ಇವ್ನು ನೋಡಿ, ಎದ್ನೋ ಬಿದ್ದನೋ ಅಂತ ಓಡ್ ಬರ್ತಾ ಇದ್ದಾನೆ. ನಿನ್ಗೊಂದಾ, ಯಾವ್ದು ಬೇಕು ನಿಮಗೆ? ಕ್ಲೀನಾಗಿ ಎತ್ಕೋಬೇಕು, ಕ್ಲೀನಾಗಿ ಎತ್ಕೊತಿನು ತಿನ್ನು, ನೀಟಾಗಿ ಇಟ್ಕೊತಿನು. ಹೆಂಗೆ ತಿನ್ ಸಾಸ್ ಟೊಮ್ಯಾಟೊ ಕೆಚಪ್ ತಿನ್ನು, ಯಾವ ಥರ ತಿಂತೀಯ ತಿನ್ನು. ಬೇಡ, ಅವನಿಗೆ ಇಷ್ಟ ಆಗಲ್ಲ ಚೀಸ್ ಇವಾಗ. ಇಂದ ಅಂಜಲಿಗೆ ಇಷ್ಟ. ಸೊ ಓಕೆ ಫ್ರೆಂಡ್ಸ್, ಎಲ್ಲರೂ ತಿಂತಾ ಇದ್ದಾರೆ ಇವಾಗ. ನಾನು ಕೂಡ ಇವಾಗ ವಿಡಿಯೋನ ಎಂಡ್ ಮಾಡೋಣ ಅಂತೇಳಿ ಬಂದೆ ಇಲ್ಲೇ, ಯಾಕಂದರೆ ನಾಳೆ ಅಂಜಲಿಗೆ 10th ರಿಜಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ಲು. ನಾಳೆ ಬರುತ್ತೆ, ನಾಳೆ ಬಂದಿಲ್ಲ ಅಂದರೆ 9 ಡೇಟ್ಗೆ ಇಲ್ಲಾಂದರೆ 10th ಬರುತ್ತೆ ಅಂತ ಹೇಳ್ತಾ ಇದ್ದಾಳೆ. ಸೊ ನೋಡ್ಬೋದು ಯಾವಾಗ ಬರುತ್ತೆ ಅಂತ ನೋಡಬೇಕು. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಫಾಸ್ಟ್ ಆಫ್ ಇಲ್ಲ ಅಂತ ಹೇಳಿ. ಸೊ ಫಾಸ್ಟ್ ಆಗಿದ್ದಾಳೆ ಅವಳು, ಚೆನ್ನಾಗಿ ಓದ್ತಾ ಇದ್ಲು ಅದಕ್ಕೋಸ್ಕರ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ಸೊ ಈ ಥರ ಇತ್ತು. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಬ್ಲಾಗ್ನ ಶೇರ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿ ಆಲ್ ಒನ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಇಡೀ ಈ ಥರ ಆಯಿತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ, ಮತ್ತು ನಾಳೆ ಇನ್ನೊಂದು ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.